ವೀಕ್ಷಕರೇ, ನಿಮ್ಮಲ್ಲಿ ಚಿಕನ್ ಪ್ರಿಯರು ಸಾಕಷ್ಟು ಜನ ಇರಬಹುದು. ಈ ಮಾಂಸಾಹಾರ ಪ್ರಿಯರಿಗಂತೂ ಚಿಕನ್ ಇರದೇ ಇದ್ರೆ ಆಗೋದೇ ಇಲ್ಲ. ಬಹುತೇಕ ಮಾಂಸಾಹಾರಿಗಳು ಚಿಕನ್ ಪ್ರಿಯರೇ ಆಗಿರ್ತಾರೆ. ಚಿಕನ್ ಅಲ್ಲಿ ವೆರೈಟಿ ಖಾದ್ಯಗಳಿವೆ, ಅವುಗಳಲ್ಲೆಲ್ಲ ಚಿಕನ್ ಬಿರಿಯಾನಿ ಬಹಳ ಫೇಮಸ್. ಇದಲ್ಲದೆ ಚಿಕನ್ ಮಸಾಲ, ಚಿಕನ್ ಫ್ರೈಡ್ ರೈಸ್, ಚಿಲ್ಲಿ ಚಿಕನ್, ಚಿಕನ್ 65, ಚಿಕನ್ ಕಬಾಬ್, ಗುಂಟೂರ್ ಚಿಕನ್, ಹೈದರಾಬಾದಿ ಚಿಕನ್, ಈ ರೀತಿ ನೂರಾರು ತರಹದ ರೆಸಿಪಿಗಳು ನಿಮಗೆ ಚಿಕನ್ ಅಲ್ಲಿ ಮಾಡೋದಕ್ಕೆ ಸಿಗ್ತವೆ. ಹೆಚ್ಚಿನವರು ಬ್ರಾಯ್ಲರ್ ಚಿಕನ್ ಬ್ರೀಡ್ ಅನ್ನೇ ಸೇವಿಸ್ತಾರೆ. ಆದರೆ ಈ ಬ್ರಾಯ್ಲರ್ ಚಿಕನ್ ಸೇವಿಸೋದಿಕ್ಕೆ ಆರೋಗ್ಯಕರಣ, ಈ ವಿಷಯದ ಚರ್ಚೆ ಬಹುತೇಕ ಮೊದಲಿಂದಲೂ ಕೂಡ ಇರುವಂತದ್ದೇ. ಇವತ್ತಿನ ಈ ವಿಡಿಯೋದಲ್ಲಿ ಬ್ರಾಯ್ಲರ್ ಚಿಕನ್ ಸೇವನೆಗೆ ಎಷ್ಟು ಅರ್ಹ ಅಥವಾ ಎಷ್ಟು ಅಯೋಗ್ಯವಾದುದು ಎಂಬುದರ ಸುತ್ತ ಇರುವಂತಹ ಒಂದಷ್ಟು ಸಂಗತಿಗಳನ್ನ ಕೂಲಂಕಷವಾಗಿ ತಿಳಿದ ಹೋಗೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಭಾರತ ವಿಶ್ವದ ಅತಿ ದೊಡ್ಡ ಲೈವ್ ಸ್ಟಾಕ್ ಸೆಲ್ಲಿಂಗ್ ದೇಶ ಅಂತ ಕರೆಸ್ಕೊಂಡಿದೆ. ನಮ್ದು ವಿಶ್ವದ 5ನೇ ಅತಿ ದೊಡ್ಡ ಮೀಟ್ ಪ್ರೊಡ್ಯೂಸಿಂಗ್ ದೇಶ, ಹಾಗೂ US ಮತ್ತು ಚೈನಾಗಳನ್ನ ಬಿಟ್ಟರೆ ನಮ್ದು 3ನೇ ಅತಿ ದೊಡ್ಡ ಎಗ್ ಪ್ರೊಡ್ಯೂಸಿಂಗ್ ದೇಶ. ಹಾಲು ಉತ್ಪಾದನೆಯಲ್ಲೂ ಕೂಡ ನಮ್ದು ಹೆಸರಾದ ದೇಶ. ಇನ್ನು ಚಿಕನ್ ಉತ್ಪಾದನೆಗೆ ಹಾಗೂ ರಫ್ತಿನಲ್ಲಿ ನಮ್ಮದು 4ನೇ ಅತಿ ದೊಡ್ಡ ದೇಶ. ಇದರಲ್ಲಿ ಈ ಮುನ್ನ ಚೀನಾ, US ಹಾಗೂ ಬ್ರೆಜಿಲ್ ದೇಶಗಳು ಬರ್ತಿದ್ವು. ಈ ಚಿಕನ್ ಅನ್ನೋದು ನಮ್ಮ ದೇಶದಲ್ಲಿ ಅದೊಂದು ಫುಡ್ ಎಮೋಷನ್. ಕಾರಣ, ಇಲ್ಲಿ ಎಲ್ಲಾ ಮಾಂಸಾಹಾರಿಗಳು ಕೂಡ ಹೆಚ್ಚಾಗಿ ಸೇವನೆ ಮಾಡೋದು ಚಿಕನ್ ಅನ್ನೇ. ಇದಕ್ಕೆ ಕಾರಣ, ಇದು ಯಾವುದೇ ಧಾರ್ಮಿಕ ಕಟ್ಟುಪಾಡುಗಳ ಅಡಿಯಲ್ಲೂ ಕೂಡ ಬರೋದಿಲ್ಲ. ಉದಾಹರಣೆಗೆ, ಮುಸಲ್ಮಾನರು ಹಂದಿಯನ್ನ ಅನಿಷ್ಟ ಅಂತ ಭಾವಿಸಿ ಅದರ ಮಾಂಸ ಸೇವನೆಯನ್ನ ಮಾಡೋದಿಲ್ಲ. ಅದೇ ರೀತಿ ಹೆಚ್ಚಿನ ಹಿಂದೂಗಳಿಗೆ ಗೋಮಾತೆ ಸರ್ವಶ್ರೇಷ್ಠವಾದಂತಹ ಜೀವಿ. ಆದರೆ ಚಿಕನ್ಗೆ ಇಲ್ಲಿ ಇಂಥ ಯಾವುದೇ ಅಡೆತಡೆ ಇಲ್ಲ. ಚಿಕನ್ ಅನ್ನ ಎಲ್ಲಾ ಮಾಂಸ ಪ್ರಿಯರು ಕೂಡ ಯಾವುದೇ ಮುಚ್ಚುಮರೆಯಲ್ಲೇ ಸೇವಿಸ್ತಾರೆ. ನೀವು ಅಂಗಡಿಗಳಲ್ಲಿ ಬ್ರಾಯ್ಲರ್ ಎಂಬ ಹೆಸರನ್ನ ವಿಶೇಷವಾಗಿ ಕೇಳಿರಬಹುದು. ಅನೇಕರು ಬ್ರಾಯ್ಲರ್ ಚಿಕನ್ ಕೊಡಿ ಅಂತ ನೀವು ಚಿಕನ್ ಅಂಗಡಿಗಳ ಮುಂದೆ ಕೇಳೋದನ್ನ ವೀಕ್ಷಕರೇ, ಈ ಬ್ರಾಯ್ಲರ್ ತಳಿ ನೈಸರ್ಗಿಕವಾದದಲ್ಲ. ಇದನ್ನ ಮಾಂಸಕ್ಕಾಗಿ ನಿಂತನೆ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ. ಅಂದ್ರೆ ಹೆಚ್ಚು ಮಾಂಸದ ಇಳುವರಿಗೆ ಹೆಚ್ಚು ಲಾಭ. ಇದರ ಆಯಸ್ಸು ಕೇವಲ 6 ವಾರಗಳು. 6 ವಾರಗಳಲ್ಲಿ ಇದನ್ನ ಮಾಂಸಕ್ಕಾಗಿ ಕತ್ತರಿಸಿ ಕೊಲ್ಲಲಾಗುತ್ತೆ. ಇವುಗಳನ್ನ ವಿವಿಧ ವಿಧಾನಗಳ ಮೂಲಕ ಬೇಗನೆ ಬೆಳೆಯುವಂತೆ ಮಾಡಲಾಗುತ್ತೆ. ಇವುಗಳಲ್ಲಿ ಹಲವು ವಿಧಗಳಿವೆ. ಅವುಗಳಲ್ಲಿ ಮೊದಲನೇದು ಫ್ರೀ ರೇಂಜ್ ಚಿಕನ್. ಈ ವಿವಿಧ ಕೋಳಿಗಳಿಗೆ ಬೇರೆ ಯಾವ ವಿಶೇಷ ಫುಡ್ ಅಥವಾ ಮೆಡಿಸನ್ ನೀಡಿ ಬೆಳೆಸೋದಿಲ್ಲ. ಇತರೆ ಕೋಳಿಗಳ ಜೊತೆ ಇದನ್ನು ಕೂಡ ಫಾರ್ಮಿಂಗ್ಗೆ ಬಿಟ್ಟು ಮೇಯಿಸಲಾಗುತ್ತೆ. ಇವುಗಳನ್ನ ಸಾಕಿ ಬೆಳೆಸೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. 8ರಿಂದ 12 ತಿಂಗಳವರೆಗೂ ಇವುಗಳನ್ನ ಬೆಳೆಸಲಾಗುತ್ತೆ. ಇವುಗಳಲ್ಲಿ ಮೊಟ್ಟೆ ಕೋಳಿಗಳನ್ನ ಪ್ರತ್ಯೇಕ ಮಾಡಿ ಅವುಗಳನ್ನ ಎಗ್ ಲೇಯಿಂಗ್ ಅಥವಾ ಲೇಯರ್ ಚಿಕನ್ಸ್ ಅಂತ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಇಂಥ ಕೋಳಿಗಳಿಗೆ ಸ್ಟೈರಾಯ್ಡ್ ಹಾಗೂ ಹಾರ್ಮೋನ್ ಗ್ರೋತ್ ಇಂಜೆಕ್ಷನ್ ಅನ್ನ ಕೊಡಲಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ವಾಸ್ತವವಾಗಿ ಇದು ಸುಳ್ಳು. ಈ ಬ್ರಾಯ್ಲರ್ಗಳಿಗೆ ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ಬೇರೆ ಯಾವುದೇ ದೇಶದಲ್ಲೂ ಕೂಡ ಈ ರೀತಿ ಹಾರ್ಮೋನ್ ಗ್ರೋತ್ ನೀಡಿ ಬೆಳೆಸೋದಿಲ್ಲ. ಕಾರಣ, ಅದಕ್ಕೆ ಹೆಚ್ಚು ಖರ್ಚು ತಗಲುತ್ತೆ. ಹಾಗೂ ಇವುಗಳನ್ನ ಬೆಳೆಸೋದಿಕ್ಕೆ ಇಂಥ ಮಾರ್ಗಗಳ ಅಗತ್ಯ ಕೂಡ ಇಲ್ಲ. ಇದು ರಿಸರ್ಚ್ ಗಳಿಂದಲೂ ಕೂಡ ದೃಢವಾಗಿದೆ. ಈ ಕೋಳಿಗಳ ಪೂರ್ವಜರು ಸಾಕಷ್ಟು ದೊಡ್ಡ ಗಾತ್ರದಲ್ಲಿದ್ವು. ಅವುಗಳ ಜೊತೆ ಈ ತಳಿಯ ಚಿಕ್ಕ ಗಾತ್ರದ ಕೋಳಿಗಳನ್ನು ಕೂಡ ಮೇಟ್ ಮಾಡಿಸಲಾಯಿತು. ಹೀಗಾಗಿ ಇವುಗಳ ದೇಹದ ಗಾತ್ರ ಹಿರಿದಾಗ್ತಾ ಬಂತು. ಈ ಬ್ರಾಯ್ಲರ್ಗಳ ಜನಸಂಖ್ಯೆ ಇತರೆ ಕೋಳಿಗಳ ಜನಸಂಖ್ಯೆಗಿಂತ ಬಲು ಭಿನ್ನದ್ದಾಗಿದೆ. ಹಾಗಂತ ಇವುಗಳನ್ನ ಸಹಜವಾಗಿಯೇನು ಬೆಳೆಸೋದಿಲ್ಲ. ಇವುಗಳಿಗೆ ಓವರ್ ಫೀಡ್ ಕೂಡ ಮಾಡಲಾಗುತ್ತೆ. ಕೃತಕ ಹಾರ್ಮೋನಲ್ ಇಂಜೆಕ್ಷನ್ ನ ಕೊಡೋದಿಲ್ಲ ಅಂದಮೇಲೆ ಇಲ್ಲಿ ಇವುಗಳ ವಿಷಯದಲ್ಲಿ ಎದ್ದಿರುವ ವಿವಾದವಾದರೂ ಏನು ಅಂತ ಕೇಳಿದ್ರೆ, ಕೃತಕ ಹಾರ್ಮೋನ್ ಆಗ್ಲಿ ಅಥವಾ ಸ್ಟೈರಾಯ್ಡ್ ಕೊಡೋದಾಗ್ಲಿ ನಮ್ಮ ದೇಶದ ಸಹಿತ ಇತರ ಎಲ್ಲ ದೇಶಗಳಲ್ಲೂ ಕೂಡ ಬ್ಯಾನ್ ಆಗಿದೆ. ಇವುಗಳನ್ನ ಯಾವುದೇ ಜೀವಿಯ ಬೆಳವಣಿಗೆಗಾಗಿ ಕೊಡುವುದು ಶಿಕ್ಷಾರ್ಹ ಅಪರಾಧ. ಆದರೆ ಈ ಬ್ರಾಯ್ಲರ್ ಕೋಳಿಗಳಿಗೆ ಆಂಟಿಬಯೋಟಿಕ್ಸ್ ಅನ್ನ ಕೊಡ್ತಾರೆ. ನಮಗೂ ಕೂಡ ಜ್ವರ ಹಾಗೂ ಕಾಯಿಲೆ ಬಂದ್ರೆ ಮಾತ್ರೆಗಳ ಜೊತೆ ಅಗತ್ಯ ಆಂಟಿಬಯೋಟಿಕ್ಸ್ ಅನ್ನ ಕೊಡ್ತಾರೆ. ಇದನ್ನ ನಿರ್ದಿಷ್ಟ ಪ್ರಮಾಣದಲ್ಲಿ ಸೇವಿಸಿದರೆ ದೇಹಕ್ಕೆ ಹಾಗೂ ಆರೋಗ್ಯ ಎರಡಕ್ಕೂ ಕೂಡ ಒಳ್ಳೆಯದೇ. ಕೋಳಿ ಅಥವಾ ಯಾವುದೇ ಪಶುವಿಗಾಗ್ಲಿ ಈ ರೀತಿ ಆಂಟಿಬಯೋಟಿಕ್ಸ್ ಕೊಡೋದಕ್ಕೆ ಲೀಗಲಿ ಅನುಮತಿ ಇದೆ. ಆದ್ರೆ ಅದಕ್ಕೆ ಆಯಾ ದೇಶಗಳಲ್ಲಿ ಇಂತಿಷ್ಟು ಅಂತ ಮಿತಿ ಕೂಡ ಇದೆ. ಕೋಳಿಗಳಿಗಾಗ್ಲಿ ಅಥವಾ ಇತರ ಪಶುಗಳಿಗಾಗ್ಲಿ ಇದನ್ನು ಕೊಡೋದು ಯಾಕೆಂದ್ರೆ ಅವುಗಳಲ್ಲಿ ಬೆಳೆಯಬಹುದಾದ ಹಾನಿಕಾರಕ ಮೈಕ್ರೋ ಆರ್ಗಾನಿಸಂಗಳನ್ನ ತಡೆಹಿಡಿಯುವ ಸಲುವಾಗಿ. ಹಾಗಾದ್ರೆ ಇಲ್ಲಿ ಸಮಸ್ಯೆ ಇರೋದು ಆಂಟಿಬಯೋಟಿಕ್ಸ್ ರೆಸಿಸ್ಟೆನ್ಸ್ ನಲ್ಲಿ. ವಿಶ್ವದ ಇತರೆ ಬೇರೆ ಬೇರೆ ಆರೋಗ್ಯ ಸಂಸ್ಥೆಗಳ ರೀತಿಯೇ ಭಾರತದ FSSAI ಸಂಸ್ಥೆ ಇವುಗಳ ಮೇಲೆ ಹಾಗೂ ಇದರ ಬಳಕೆ ಮಿತಿ ಮೇಲೆ ನಿಗಾ ಇಟ್ಟಿದ್ರೂ ಕೂಡ ಯಾವುದೇ ಜೀವಿಗಳಲ್ಲಿ ಇರಬಹುದಾದಂತಹ ಆಂಟಿಬಯೋಟಿಕ್ಸ್ ಔಷಧಿಗಳನ್ನು ತಡೆದುಕೊಳ್ಳಬಲ್ಲ ಹಾಗೂ ಇದರ ಹೊಡೆತವನ್ನ ಎದುರಿಸಬಲ್ಲಂತಹ ಶಕ್ತಿಶಾಲಿ ಕಾಂಪೌಂಡ್ ಅಥವಾ ಮೈಕ್ರೋಬಯೋ ಆರ್ಗಾನಿಸಂಗಳು ಇದ್ದುದಾದರೆ ಸಮಸ್ಯೆ ತಲೆದೋರುತ್ತೆ. ಈ ರೀತಿ ಆದಾಗ ಆ ಜೀವಿಗಳಿಗೆ ಈ ಆಂಟಿಬಯೋಟಿಕ್ಸ್ಗಳ ಓವರ್ ಡೋಸ್ ಅಥವಾ ಹೆಚ್ಚುವರಿ ಮಾತ್ರೆಯನ್ನ ಕೊಡಲಾಗುತ್ತೆ. ಆದರೆ ಇವುಗಳನ್ನ 6-7 ವಾರಗಳಲ್ಲಿ ಮಾಂಸಕ್ಕಾಗಿ ಕೊಲ್ಲೋದ್ರಿಂದ ಇವುಗಳ ದೇಹದಲ್ಲಿ ನಶಿಸದೆ ಉಳಿದಂತಹ ಕಿಣ್ವ ಅಥವಾ ಮೈಕ್ರೋ ಆರ್ಗಾನಿಸಂಗಳು ಇದರಲ್ಲೇ ಉಳಿತವೆ. ಆಗ ಇವುಗಳ ಮಾಂಸವನ್ನು ನಾವು ಸೇವಿಸಿದಾಗ ಅಥವಾ ಇವುಗಳು ಸತ್ತ ಶವದಿಂದ ಏಳುವ ವಾಸನೆಯಿಂದ ಅಥವಾ ಇವುಗಳ ಜೊತೆ ನಾವು ಆಟ ಆಡುವಾಗ ಹೀಗೆ ಯಾವುದಾದ್ರೂ ಒಂದು ಬಗೆಯಲ್ಲಿ ಆ ಮೈಕ್ರೋ ಅಣುಗಳು ನಮ್ಮ ದೇಹದೊಳಕ್ಕೆ ತೂರಬಹುದು. ಆದರೆ ಬ್ರಾಯ್ಲರ್ನಿಂದ ಇಂಥ ಕೇಸ್ಗಳು ಜರುಗಿದ ಬಗ್ಗೆ ಎಲ್ಲೂ ಕೂಡ ಅಧಿಕೃತ ಮಾಹಿತಿ ಲಭ್ಯವಿಲ್ಲವಾದರೂ ಒಂದೊಮ್ಮೆ ಹೀಗೆ ಜರುಗಿದ್ರೂ ಕೂಡ ನಾವು ಅಚ್ಚರಿಯನ್ನ ಪಡಬೇಕಿಲ್ಲ.
ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್ ರಿಸರ್ಚ್ ಗ್ರೂಪ್ ಎಂಬ ಸಂಸ್ಥೆ ಭಾರತೀಯ ಚಿಕನ್ಗಳ ಮೇಲೆ ನಡೆಸಿದಂತಹ ಒಂದು ಪ್ರಾಯೋಗಿಕ ಸ್ಟಡಿ ಪ್ರಕಾರ ಸ್ಟಡಿಗಿಂತ ಇವರು ಆರಿಸಿದ ಒಟ್ಟು 70 ವಿಧದ ಚಿಕನ್ಗಳಲ್ಲಿ ಶೇಕಡ 40ರಷ್ಟು ಚಿಕನ್ಗಳಲ್ಲಿ ಈ ಬಗೆಯ ಆಂಟಿಬಯೋಟಿಕ್ಸ್ ರೆಸಿಸ್ಟೆನ್ಸ್ ಇದ್ದದ್ದು ಕಂಡುಬಂದಿದೆ. ಈಗ ಇದಕ್ಕೆ ಯಾರು ಹೊಣೆ? ಇಂಥವುಗಳನ್ನ ಸೇವಿಸಿದ್ರೆ ಅದು ನಮಗೆ ತೊಂದರೆ ಆಗೋದಿಲ್ವಾ ಅಂತ ಕೇಳಿದ್ರೆ, ಈ ಚಿಕನ್ಗಳ ಪೌಲ್ಟ್ರಿ ಓನರ್ಗಳು ಸರ್ಕಾರ ವಿಧಿಸಿದ ಪ್ರಮಾಣದಷ್ಟೇ ಆಂಟಿಬಯೋಟಿಕ್ಸ್ಗಳನ್ನ ನಾವು ಕೋಳಿಗಳಿಗೆ ಸಮಾನವಾಗಿ ನೀಡುತ್ತಿದ್ದೇವೆ. ಆದರೆ ಅವುಗಳಲ್ಲಿ ಯಾವುದು ಈ ಬಯೋಟಿಕ್ಸ್ಗೆ ತದ್ವಿರುದ್ಧ ಎಂಬ ಸಂಗತಿ ನಮಗೆ ಅಂದಾಜಿಲ್ಲ. ಈ ಔಷಧಿಯನ್ನು ಕೊಡೋದು ಸರ್ಕಾರಿ ವೈದ್ಯರಿಂದನೇ ನಡೆಯುತ್ತೆ, ಹೀಗಾಗಿ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋದು ಅವರ ವಾದ. ಇಲ್ಲಿ ಯಾರನ್ನು ಕೂಡ ಹೊಣೆ ಮಾಡೋದಿಕ್ಕೆ ಬರೋದಿಲ್ಲ. ಮೇಲಾಗಿ ಗ್ಲೋಬಲ್ ಸರ್ವೆಯ ಪ್ರಕಾರ ವಿಶ್ವದಲ್ಲಿಯೇ ಅತಿ ಹೆಚ್ಚು ಚಿಕನ್ ಅನ್ನ ಸೇವನೆ ಮಾಡೋರಲ್ಲಿ ಭಾರತೀಯರೇ ಅತಿ ಹೆಚ್ಚು ಸೇಫ್ ಅಂತ ಸಾಬೀತಾಗಿದೆ. ಕಾರಣ, ನಾವು ಅಡುಗೆ ಮಾಡುವಂತ ರೀತಿನೇ ಆ ರೀತಿ ಇದೆ. ಇಲ್ಲಿ ಚಿಕನ್ ಅನ್ನ ಮ್ಯಾಕ್ಸಿಮಮ್ ಉಷ್ಣತೆಯಲ್ಲಿ ಬೇಯಿಸ್ತಾರೆ, ಹಾಗೂ ನಾವು ಚಿಕನ್ಗೆ ಬಳಸುವ ಮಸಾಲಾ ಪದಾರ್ಥಗಳಲ್ಲಿ ಔಷಧೀಯ ಗುಣವಿದ್ದು, ಈ ಮಸಾಲೆಗಳು ಅವುಗಳಲ್ಲಿ ಇರಬಹುದಾದಂತಹ ಆಂಟಿಬಯೋಟಿಕ್ಸ್ ಅಂಶವನ್ನ ಡಿನೇಚರ್ಗೊಳಿಸಬಲ್ಲವಾಗಿರ್ತವೆ. ಹೀಗಾಗಿ ಅಂತಿಮವಾಗಿ ಅಲ್ಲಿ ಸ್ವಾದಿಷ್ಟ ಮಾತ್ರವಲ್ಲದೆ ಆರೋಗ್ಯಕರವಾದಂತಹ ಹಾಗೂ ಸೇವನೆಗೆ ಯೋಗ್ಯವಾದ ಚಿಕನ್ ಅನ್ನೇ ನಾವು ಬಹುತೇಕ ಭಾರತೀಯರು ಸೇವನೆಯನ್ನ ಮಾಡ್ತೀವಿ. ಹೀಗಾಗಿ ಭಾರತದಲ್ಲಿ ಎಲ್ಲೂ ಕೂಡ ಈವರೆಗೂ ಬ್ರಾಯ್ಲರ್ ಚಿಕನ್ ಸೇವನೆಯಿಂದಾಗಿ ಯಾವುದೇ ಹ್ಯೂಮನ್ ಅಲ್ಲಿ ಯಾವುದೇ ಸಮಸ್ಯೆ ಹಾಗೂ ಪ್ರತ್ಯಕ್ಷಿಕವಾಗಿ ಎಲ್ಲೂ ಕೂಡ ವರದಿಯಾಗಿಲ್ಲ. ಆದ್ದರಿಂದ ಭಾರತದಲ್ಲಿ ಬ್ರಾಯ್ಲರ್ ಚಿಕನ್ ಸೇವನೆ ಬಹುಮಟ್ಟಿಗೆ ಆರೋಗ್ಯಕರವಾದಂತಹ ಆಯ್ಕೆನೇ ಆಗಿದೆ. ಆದರೆ ನಿಮ್ಮಲ್ಲಿ ಈ ಚಿಕನ್ ಸೇವನೆ ಬಗ್ಗೆ ಯಾವುದೇ ಭಯ ಇದ್ರೂ ಕೂಡ ನೀವು ಆರ್ಗಾನಿಕ್ ಚಿಕನ್ಗೆ ನಿಮ್ಮ ಆಯ್ಕೆಯನ್ನ ಬದಲಿಸಬಹುದು. ಆದರೆ ಈ ಆರ್ಗಾನಿಕ್ ಚಿಕನ್ ಭಾರತದಲ್ಲಿ ಎಲ್ಲಾ ಕಡೆ ಅಥವಾ ನೀವಿದ್ದ ಕಡೆ ಸಿಗುತ್ತೆ ಅನ್ನೋದಕ್ಕೆ ಬರೋದಿಲ್ಲ. ಮೇಲಾಗಿ ಇದ್ರ ಬೆಲೆ ಕೂಡ ಭಾರಿ ದುಬಾರಿನೇ. ಬ್ರಾಯ್ಲರ್ ಚಿಕನ್ ಅನ್ನ ವಾಶ್ ಮಾಡಿ ಅಧಿಕ ಉಷ್ಣಾಂಶದಲ್ಲಿ ಬೇಯಿಸಿ ತಿಂದ್ರೆ ಯಾವುದೇ ಹಾನಿ ಇಲ್ಲ. ಆದರೆ ಅತ್ಯಧಿಕ ಸೇವನೆ ಬೇಡ, ಯಾಕೆಂದ್ರೆ ಅತಿಯಾದ್ರೆ ಅಮೃತನ ವಿಷ ಅಂತ ಹೇಳ್ತಾರಲ್ಲ, ಹಾಗೇನೆ ಇದು ಕೂಡ. ತಿಂಗಳಿಗೆ ಒಂದು ಅಥವಾ ಎರಡು ಬಾರಿ ಮಾತ್ರ ಚಿಕನ್ ಅನ್ನ ಸೇವನೆ ಮಾಡಬೇಕು. ಇನ್ನು ನಮ್ಮಲ್ಲಿ ಬಹುತೇಕ ಜನ ಚಿಕನ್ ಅಂಗಡಿಯಲ್ಲಿ ಚಿಕನ್ ಅನ್ನ ಸ್ಕಿನ್ ಔಟ್ ಮಾಡಿಸ್ದೇನೆ ಬರ್ನಿಂಗ್ ಮೂಲಕ ಅದರ ಮಾಂಸವನ್ನ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಅದು ಅಷ್ಟು ಸೇಫ್ ಅಲ್ಲ ಅನ್ನೋದು ಆಹಾರ ತಜ್ಞರ ವಾದ. ಹಾಗಾಗಿ ಇನ್ ಮುಂದೆ ನೀವು ಆದಷ್ಟು ಸ್ಕಿನ್ ಔಟ್ ಚಿಕನ್ ಅನ್ನ ತಿನ್ನುವ ಅಭ್ಯಾಸವನ್ನ ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಮಾಂಸದ ತೂಕ ಕಮ್ಮಿ ಬಂದರೂ ಕೂಡ ಅದು ಆರೋಗ್ಯಕ್ಕೆ ಯಾವ ಹಾನಿಯನ್ನು ಕೂಡ ಉಂಟು ಮಾಡೋದಿಲ್ಲ. ಆದ್ರೆ ಆಗ್ಲೇ ಹೇಳದಂತೆ ಯಾವುದಕ್ಕೂ ಒಂದು ಮಿತಿ ಅಂತ ಇರಬೇಕು. ತಿಂಗಳಿಗೆ ಒಂದು ಅಥವಾ ಎರಡು ಬಾರಿ ಚಿಕನ್ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೀವು ಇದನ್ನ ಎಷ್ಟು ಕಡಿಮೆ ಸೇವನೆ ಮಾಡ್ತಿರೋ ಅಷ್ಟು ಕೂಡ ನಿಮ್ಗೆ ಒಳ್ಳೇದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.